ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಾಜಿ ಸಚಿವ ಕೆಜೆ ಜಾರ್ಜ್ಗೆ ಇಡಿ ಸಂಕಷ್ಟ ಎದುರಾಗಿದೆ. ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಮನ್ಸ್ ಜಾರಿಯಾಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ, ಹಾಗೆ ಚುನಾವಣಾ ದಾಖಲೆಗಳಲ್ಲಿ ಈ ಬಗ್ಗೆ ಉಲ್ಲೇಖವೇ ಮಾಡಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ದೂರು ದಾಖಲಾಗಿರುತ್ತೆ. ಸಚಿವರಾಗಿದ್ದಾಗ ವಿದೇಶದಲ್ಲಿ ಅಪಾರ ಆಸ್ತಿ ಸಂಪಾದನೆ ಮಾಡಿರುವಂತಹ ಗಂಭೀರ ಆರೋಪ ಅವರ ಮೇಲಿದೆ. ಸಾಮಾಜಿಕ ಕಾರ್ಯಕರ್ತ ರವಿಕೃಷ್ಣ ರೆಡ್ಡಿ ಆರೋಪ ಮಾಡಿರ್ತಾರೆ. ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದ ಇಡಿ ಅಧಿಕಾರಿಗಳು ಜನವರಿ 16ರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಬೆಂಗಳೂರು ಡಿವಿಷನ್ ನಿಂದ ನೋಟಿಸ್ ಜಾರಿಯಾಗಿದೆ. ಕೆಜೆ ಜಾರ್ಜ್ ಹಾಗೆ ಅವರ ಪತ್ನಿ ಸುಜಾ, ಮಗ ರಾಣಾ, ಮಗಳು ರೆನಿತಾಗೂ ಕೂಡ ಸಮನ್ಸ್ ಜಾರಿಯಾಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತಹ ಒಂದು ಆರೋಪ ಇವರ ಮೇಲಿದೆ. ಆರೋಪ ಮಾಡಿದ್ದು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ರವಿಕೃಷ್ಣ ರೆಡ್ಡಿ. ಇದೀಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿಯಾಗಿದೆ. ಕೆಜೆ ಜಾರ್ಜ್ ಹಾಗೆ ಅವರ ಇಡೀ ಕುಟುಂಬ, ಅವರ ಪತ್ನಿ, ಪುತ್ರಿ ಎಲ್ಲರ ಹೆಸರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಉಲ್ಲೇಖ ಮಾಡಿ ಒಂದು ಸಮನ್ಸ್ ಜಾರಿ ಮಾಡಲಾಗಿದೆ. ಮಾಜಿ ಸಚಿವರಿಗೆ ಮತ್ತೊಂದು ಸಲ ಒಂದು ಇಡಿ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ಚುನಾವಣಾ ದಾಖಲೆಗಳಲ್ಲಿ ನ್ಯೂಯಾರ್ಕ್ನಲ್ಲಿರುವಂತಹ ಒಂದು ಆಸ್ತಿ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದು ಇವ್ರ ಮೇಲಿದ್ದಂತ ಒಂದು ಆರೋಪ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ದೂರು ದಾಖಲಾಗಿರುತ್ತೆ. ಸಚಿವರಾದಂಥ ಸಂದರ್ಭದಲ್ಲಿ ವಿದೇಶದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುತ್ತೆ. ಸಾಮಾಜಿಕ ಕಾರ್ಯಕರ್ತ ರವಿಕೃಷ್ಣ ರೆಡ್ಡಿ ಅವರು ಆರೋಪವನ್ನು ಮಾಡಿರ್ತಾರೆ, ದೂರು ದಾಖಲು ಮಾಡಿರ್ತಾರೆ. ದೂರಿನ ಆಧಾರದ ಮೇಲೆ ತನಿಖೆಯನ್ನು ನಡೆಸಿರುತ್ತೆ ಇಡಿ ಅಧಿಕಾರಿಗಳು. ಜನವರಿ 16ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿಯಾಗಿದೆ. ಜಾರಿ ನಿರ್ದೇಶನಾಲಯದ ಬೆಂಗಳೂರು ಡಿವಿಷನ್ನಿಂದ ನೋಟಿಸ್ ಒಂದು ಜಾರಿಯಾಗಿದೆ. ಕೆಜೆ ಜಾರ್ಜ್ ಹಾಗೆ ಅವರ ಪತ್ನಿ ಸುಜಾ, ಮಗ ರಾಣಾ, ಮಗಳು ರೆನಿತಾಗೂ ಸಮನ್ಸ್ ಜಾರಿಯಾಗಿದೆ. ಸಾಕಷ್ಟು ಜನ ರಾಜಕಾರಣಿಗಳು ಈ ರೀತಿ ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಒಂದಷ್ಟು ಕಾನೂನಿನ ಬಿಕ್ಕಟ್ಟನ್ನು ಫೇಸ್ ಮಾಡೋದನ್ನು ನಾವು ಈ ಹಿಂದೆ ಕೂಡ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಇದೀಗ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರಿಗೆ ಹೊಸ ಇಡಿ ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ದೂರುಗಳು ದಾಖಲಾಗಿದ್ವು. ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಸಮನ್ಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಇಲ್ಲಿರುವಂಥ ಯಾವುದೋ ಆಸ್ತಿ ವಿಚಾರವಾಗಿ ಇಲ್ಲಿ ಉಲ್ಲೇಖ ಆಗ್ತಾ ಇಲ್ಲ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಅಪಾರ ಮಟ್ಟದ ಆಸ್ತಿ ಗಳಿಕೆ ಮಾಡಿದ್ದಾರೆ ಇವರು ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಅನ್ನುವಂಥ ವಿಚಾರ ಇದೆ. ಹಾಗೆ ಇನ್ನೊಂದು, ಈ ಆಸ್ತಿ ಗಳಿಕೆ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದರೆ ಚುನಾವಣಾ ದಾಖಲೆಗಳಲ್ಲಿ ಯಾಕೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಉಲ್ಲೇಖ ಮಾಡಿಲ್ಲ, ಯಾಕೆ ಇದನ್ನು ನ್ಯೂಯಾರ್ಕ್ನಲ್ಲಿ ಹಾಗಾದರೆ ಇರುವಂಥ ಆಸ್ತಿ ಅಕ್ರಮ ಆಸ್ತಿನ ಅನ್ನುವಂಥ ವಿಚಾರ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ದೂರು ದಾಖಲಾದಂಥ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆಗೆ ಹಾಜರಾಗಬೇಕು ಅಂತ ದೂರಿನ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಿ ಸಮನ್ಸ್ ಜಾರಿ ಮಾಡಿದ್ದಾರೆ.